ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಮೇಡಮ್ ನೀವು ಕೈಮದ್ದಿನ ಟ್ರೀಟ್ಮೆಂಟ್ ಕೊಡುವುದರ ಜೊತೆಯಲ್ಲಿ ಹೀಲಿಂಗ್ ಸೆಷನ್ನ ಯಾಕೆ ತಗೊಳ್ತೀರಾ, ಇದರಿಂದ ಆಗುವಂಥ ಉಪಯೋಗಗಳೇನು ಅಂತೇಳಿ ಕೇಳಿದ್ದಾರೆ. ನೋಡಿ, ಮನುಷ್ಯನಿಗೆ ಯಾವಾಗ ಕೈಮದ್ದು ಬೀಳುತ್ತೋ ಅವನು ಎಷ್ಟು ಅನಾರೋಗ್ಯ ಪೀಡಿತನಾಗ್ತಾನೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಮತ್ತು ಇದ್ರ ಜೊತೆಯಲ್ಲಿ ಮಾಯಾ ಹುಳುಗಳು ಹೆಂಗೆ ಸೃಷ್ಟಿಯಾಗುತ್ತೆ, ಯಾವ್ಯಾವ ಥರ ತೊಂದರೆ ಕೊಡುತ್ತೆ ಮನುಷ್ಯನಿಗೆ, ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಹಿಂಸೆಗೆ ಒಳಗಾಗ್ತಾನೆ ಅನ್ನೋದು ಆಲ್ರೆಡಿ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅದನ್ನ ನೀವು ವಾಚ್ ಮಾಡಿರ್ಬೋದು. ಮತ್ತು ಇದ್ರ ಜೊತೆಯಲ್ಲಿ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೈಮದ್ದನ್ನು ಹಾಕಬೇಕಾದ್ರೆ ಕೆಲವೊಂದು ಇಂಟೆನ್ಷನ್ ಇಟ್ಕೊಂಡು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿರ್ತಾನಲ್ವ, ಅದರ ಜೊತೆಯಲ್ಲಿ ನಮ್ಮ ಒಂದು ಎನರ್ಜಿ ಏನಿರುತ್ತೋ ಆ ಒಂದು ಎನರ್ಜಿಗೆ ಬಂದು ಸೇರ್ಕೊಳ್ಳುತ್ತೆ, ಅದು ಕೂಡ ಅಷ್ಟು ನಿಧಾನಗತಿಯಲ್ಲೇ ಸೇರ್ಕೊಳ್ಳುತ್ತೆ. ಈಗ ಸ್ಲೋ ಪಾಯ್ಸನ್ ಹೇಗೆ ನಮ್ಮ ದೇಹಕ್ಕೆ ಬಂದು ಸೇರಿ ನಿಧಾನವಾಗಿ ಸಾಯುವಂತಹ ಸ್ಥಿತಿಗೆ ತಂದೊಡ್ಡಿಸಲ್ಲ, ಅದೇ ಪ್ರಕಾರವಾಗಿ ಆತ್ಮಗಳೂ ಕೂಡ ಅಷ್ಟೇ ನಮ್ಮ ಸುತ್ತ ತುಳಿದಾಡ್ತಾ ಇರುತ್ತೆ. ಕೆಲವೊಬ್ಬರು ಬಂದವರು ಹೇಳ್ತಾರೆ, ಮೇಡಮ್ ನಾನು ಸುಮ್ಮನೆ ಏನೋ ಅಡುಗೆ ಮಾಡ್ತಾ ನಿಂತ್ಕೊಂಡಿದ್ದೆ, ಯಾರೋ ಹೀಗೆ ಪಾಸ್ ಆದಂಗಾಯ್ತು, ನನ್ನ ಹಿಂದೆ ನೆರಳು ಹೋದಂಗಾಯ್ತು, ನಾನು ಡ್ರೈವಿಂಗ್ ಮಾಡ್ತಾ ಇದ್ರೆ ನನ್ನ ಹಿಂದೆ ಯಾರೋ ಕೂತ್ಕೊಂಡಂಗಾಯ್ತು, ನಾನು ಮಲ್ಕೊಂಡಿದ್ರೆ ನನ್ನ ಪಕ್ಕದಲ್ಲೇ ಬಂದು ಯಾರೋ ಕೂತ್ಕೊಂಡಂಗಾಯ್ತು. ಈ ಥರ ಎಲ್ಲ ಅನುಭವ ಆಗಿರ್ತಕ್ಕಂಥ ವ್ಯಕ್ತಿಗಳು ಬಂದು ನನ್ನ ಹತ್ರ ಹೇಳ್ತಾ ಇರ್ತಾರೆ, ಅದು ಈ ಥರ ಏನಾದರೂ ಸಮಸ್ಯೆ ಮಾಡಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರವಾಗಿ ಕೈಮದ್ದಿನ ಜೊತೆಯಲ್ಲಿ ಏನಾದರೂ ಹಾಕಿದಾಗ ಆತ್ಮಗಳು ತೊಂದರೆ ಕೊಡ್ತಾ ಇರುತ್ತೆ. ಅದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಇಲ್ಲ ಯಾವತ್ತು ಹಾಕಿರ್ತಾರೋ ಅವತ್ತಿನ ದಿವಸ ಹೆಚ್ಚು ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಅದು ಏನು ಅಂದರೆ, ಕೆಲವರು ಕೆಲವೊಂದು ಆತ್ಮಗಳನ್ನ ಬಂಧನವಾಗಿ ಮಾಡಿಡ್ಕೊಂಡು ಮತ್ತೆ ಅದಕ್ಕೆ ತೊಂದರೆ ಕೊಡ್ತಿರ್ತಾರೆ, ಅದೇ ಥರನೇ ನೀನು ಅವ್ರಿಗೋಗಿ ತೊಂದರೆ ಕೊಡಬೇಕು ಅಂತೇಳಿ ಹೇಳ್ತಿರ್ತಾರೆ, ಹಾಗಾಗಿ ತೊಂದರೆ ಕೊಡ್ತಾ ಇರುತ್ತೆ. ಮತ್ತು ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಮಾಮೂಲಾಗಿ ಕೈಮದ್ದು ಹಾಕಿದ್ರೂ ಕೂಡ ಅಷ್ಟೇ ಚಕ್ರಸ್ಗಳೆಲ್ಲ ಬ್ಲಾಕೇಜಸ್ ಆದಾಗ ನಮಗೆ ಯಾವ ಕಡೆನೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಈಗ ಹಾಳ್ಬಿದ್ದ ಮನೆಗೆ ಕೆಲವೊಂದೊಂದು ಯಾವ್ಯಾವುದೋ ದುಷ್ಟಶಕ್ತಿಗಳೆಲ್ಲ ಹೋಗಿ ಸೇರ್ಕೊಳ್ಳುತ್ತಲ್ಲ, ಅದೇ ಥರನೇ ಇದಕ್ಕೂ ಕೂಡ ಬಂದು ಸೇರ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೀಲಿಂಗ್ ನಾನು ತೆಗೆದುಕೊಳ್ತೀನಿ, ಇದರಿಂದ ಒಂದು ರಕ್ಷಾ ಕವಚನೂ ಕೂಡ ಸಿಗುತ್ತೆ. ಮತ್ತು ನೀವು ಸೆಲ್ಫ್ ಪ್ರೊಟೆಕ್ಟ್ ಹೇಗೆ ಮಾಡ್ಕೋಬೋದು ಅಂತಲೂ ಕೂಡ ಗೊತ್ತಾಗುತ್ತೆ. ಹೀಲಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಬರೀ ಇಷ್ಟೇ ಅಲ್ಲ, ಕೆಲವೊಂದೊಂದು ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ, ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗ್ತಾ ಹೋಗುತ್ತೆ. ಹೀಲಿಂಗು ನಾನು ತಗೊಂಡಿದ್ದ ಆದಮೇಲೆ ಈ ಆತ್ಮಗಳ ಹಾವಳಿ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಬೇಗನೆ ಕ್ಲಿಯರ್ ಆಗುತ್ತೆ. ಆದರೆ ಕೈಮದ್ದು ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ನಾವು ಟ್ರೀಟ್ಮೆಂಟ್ನ ಕೊಡ್ತಾ ಇದ್ರೂ ಯಾವುದಾದ್ರೂ ಒಂದು ಅಂಗಾಂಗದಲ್ಲಿ ಡ್ಯಾಮೇಜ್ ಆಗಿದ್ರೂ ಕೂಡ ಆದರೂ ಟ್ರೈ ಮಾಡಿರ್ತೀವಿ, ಎಲ್ಲ ಒಂದು ದೇವ್ರ ದಯೆ, ಅದು ಬಗೆಹರಿಬೋದು. ಬಗೆಹರಿದಲ್ಲೇ 2-3 ವರ್ಷ ಆದ್ಮೇಲಾದ್ರೂ ಬಗೆಹರಿಬೋದು. ಕೆಲವರಿಗೆ 3 ಮಂತ್ಸ್ ಅಂತ ಹೇಳ್ತೀವಿ, ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು 3 ಮಂತ್ಸೂ ಕೂಡ ಮೀರಿ ಬಗೆಹರಿಯುವಂತಹ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಅಂದರೆ ಕೆಲವು ಟೈಮಲ್ಲಿ ತುಂಬ ಮೀರಿತ್ತು ಅಂದರೆ ಆ ಅಂಗಾಂಗ ಬಿಟ್ಟು ಬೇರೆ ಎಲ್ಲಿ ಸಮಸ್ಯೆ ಆಗದೆ ಇದ್ದಂಗೆ ನಾವು ಪ್ರಸಾದ ಕೊಟ್ಟಿರ್ತೀವಲ್ಲ ಆ ಅಂಗಾಂಗಕ್ಕೆ ಇದು ಕಾಪಾಡಿಕೊಂಡು ಹೋಗುತ್ತೆ, ಈ ಥರನೂ ಕೂಡ ಇರುತ್ತೆ. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.